ಕಾಫಿ ಕೊಟ್ಟು ಖುಷಿಲಿ ಅತಿಥಿ ಸೇವೆ ಅಂತ ನಾವು ಮಾಡ್ತಿಲ್ಲ ಭಾರತೀಯರಾಗಿ, ನಾವು ಮಾಡೋದು ಮುಖ ತೀರಿಸ್ಬಿಡು. ಹೆಂಗಸರದೀಗ ಶುರುವಾಗಿ ಆಗಿದೆ ಇದನ್ನೆಲ್ಲ. ಮೊದಲು ಕ್ಲೀನ್ ಮಾಡಿಕೊಂಡು ಕೊಲ್ಲೂರಿಗೆ ಹೊರನಾಡಿಗೆಲ್ಲ ಹೋಗಿ, ಇಲ್ಲ ದಯಮಾಡಿ ಹೋಗಬೇಡಿ, ಆ ಜಾಗ ಮಲಿನ ಆಗುತ್ತೆ. ಕೆಟ್ಟು ಉಸಿರು ತಾಗಿದ್ರೆ, ಹಸು ಉಸಿರು ತಾಗಿದ್ರೆ ಹೇಗೆ ಕಾಯಿಲೆ ಹೋಗುತ್ತೆ? ಯಾಕೆ ಹಸುವಲ್ಲಿ ಸ್ವಾರ್ಥ ಇಲ್ಲ. ಹಸು ಥರ ಇರೋ ಗೋಮುಖ ವ್ಯಾಘ್ರ ಉಸಿರು ತಾಗಿದ್ರೆ ಕೆಟ್ಟದಾಗತ್ತೆ. ಯಾರೋ ಕೇಳಿ, ನೀವು ಕಾಲು ಚಪ್ಪಲಿ ಹಾಕೊಂಡು ತಿರುಗೋದು ಯಾಕೆ? ಆ ಕೈಯಲ್ಲಿ ಏನೆಲ್ಲ ಮುಟ್ಟಿ ಬಂದು ನನ್ನನ್ನು ಮುಟ್ತಾ ಇರ್ತೀನಿ. ನಾನು ತಗೊಳ್ಬೇಕಾದನ್ನು ನಿಮ್ಮ ಆ ದುರಾಸೆ ಇರೋ ಉಸಿರನ್ನು ದುರಾಲೋಚನೆ ನೋಡಿ. ಆಸೆ ಇದ್ದರೆ ಆಲೋಚನೆ ಬರುತ್ತೆ, ದುರಾಸೆ ಇದ್ದರೆ ದುರಾಲೋಚನೆ 100% ಬರಬೇಕು. 10 ಸೈಟ್ ಇದ್ರೂ ಸಾಲದು, 10 ಮನೆ ಇದ್ರೂ ಸಾಲದು, ಸ್ವಿಸ್ ಬ್ಯಾಂಕಲ್ಲಿ ಇಷ್ಟು ದುಡ್ಡಿದ್ರು, ಮಡಿಕೇರಿಲೆಲ್ಲ ಮಣ್ಣಾಯ್ತಲ್ಲ, ಏನು ಮಾಡ್ತೀರಿ ಈಗ? ಕೆಲಸದವರನ್ನು ನಾಯಿಕ್ಕಿಂತ ಕಡೆ ಮಾಡಿದ ಮನೆಗಳಿತ್ತು, ಈಗ ಅವರು ಕೆಲಸದವ್ರ ಜೊತೆ ಕೂತು ಗಂಜಿ ಕೇಂದ್ರ. ನಾವು ಹೇಳಿತ್ತು ಕೃಷ್ಣನ ಧರ್ಮಯುದ್ಧ ಶುರುವಾಗಿದೆ. ಪ್ರಕೃತಿ ಒಂದು ಮಾಡ್ತದ ನಿಮ್ಮನ್ನು. ಮೊದಲಿತ್ತಲ್ಲ ಇಂಟರ್ ಕ್ಯಾಸ್ಟ್ ಮದುವೆ ಅಂದರೆ ಹೊರಗಿಡ್ತಿದ್ರಿ, ಈಗ ಇಂಟರ್ ಕ್ಯಾ 8 ವರ್ಷ ಕ್ಯಾಸ್ಟೇ ಇಲ್ಲ. ಮತ್ತೆ ಅಪ್ಪನ ಯಾರು ಅಮ್ಮ ಯಾರು ಗೊತ್ತಾಗಬಾರ್ದು ಯಾವ ಕ್ಯಾಸ್ಟು ಅಂತ, ಇಷ್ಟೇ ಗೊತ್ತಿರೋದು ಅಪ್ಪ ಗಂಡು ಅಮ್ಮ ಹೆಣ್ಣು. ಆಯ್ತಲ್ಲ, ನೀವು ಮಾಡ್ತಿರೋದಿಲ್ಲ ಪ್ರಕೃತಿ. ಟೈಮ್ ಈಸ್ ದ ಹೀಲರ್, ಟೈಮ್ ಈಸ್ ದ ಡೀಲರ್, ಇಟ್ ಡೀಲ್ಸ್ ಆ್ಯಂಡ್ ಇಟ್ ಹೀಲ್ಸ್ ಅಲ್ವಾ? ಸಮಾಧಾನ ಇಲ್ಲ, ಸಮಾಧಾನ ಇಲ್ಲ. ಯಾಕೆ? ನಮ್ಮಲ್ಲಿ ಸ್ವಾರ್ಥ ಇನ್ನೂ ಬಿಡಲಿಲ್ಲ. ನಾವು ಹೇಳೋದು, ನನ್ನನ್ನು ದೇವರನ್ನು ನೀವು ನಂಬೋದು ಬೇಡಪ್ಪ, ದೇವರಿಗೆ ಮಲ್ಲಿಗೆ ಹೂವೆಲ್ಲ ಹಾಕಬೇಡಿ, ಮಲ್ಲಿಗೆ ಥರ ಬದುಕಿ. 4 ದಾರಿ ಇದೆ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ಮನೆಗೆ ಬಂದವರಿಗೆ ಅನ್ನ ನೀರು ಕೊಡಿ, ಮಕ್ಕಳಿಗೆ ಸಂಸ್ಕಾರ ಕೊಡಿ, ದುಡ್ಡನ್ನು ಹಾಕಬೇಡಿ, ಅವ್ರು ಹಾಳಾಗ್ತಾರೆ. ದುಡ್ಡನ್ನು ಹೇಗೆ ಉಪಯೋಗಿಸ್ಬೇಕು ಹೇಳಿಕೊಟ್ಟು ದುಡ್ಡು ಕೊಡಿ. ಅನಾವಶ್ಯಕವಾಗಿ ಕೊಡೋ ದುಡ್ಡು ಅಪಾತ್ರಧಾನ. ಗೀತೆ ಕುರಾನಲ್ಲೂ ಇದೆ ನೋಡಿ, ಈಶ್ವರ ಅಲ್ಲ ತೇರೇನಾ, ಮಕ್ಕ ಮದೀನದಲ್ಲದ ಶಿವಲಿಂಗ. ಸುಮ್ಮನೆ ಹಿಂದೂ ಮುಸ್ಲಿಂ ಗಲಾಟೆ ಮಾಡಬೇಡಿ, ಅವ್ರಿಗೆ ಗೊತ್ತಿಲ್ಲ, ಗೊತ್ತಾದ್ದಿನ ಒಪ್ತಾರೆ. ಅದರಲ್ಲಿರೋದು ಸಾಮವೇದನೆ. ಬೇಕಾದ್ರೆ ಚಾಲೆಂಜಿಗೆ ಬರ್ತದೆ ನಾವು. ನಾದೋಹಂ ನಾದೋಹಂ ನೋಡಿ, ಬಿಸ್ಮಿಲ್ಲಾರ್ ರಹಮಾನ್ ಇರ್ರಹೀಂ, ಓಂ ತತ್ ಸತ್ ಸತ್ ಶ್ರೀಕಾಲ್, ಬಿಸ್ಮಿಲ್ಲಾರ್ ರಹಮಾನ್ ಇರ್ರಹೀಂ. ಬೈಬಲಲ್ಲಿ ಪಿತನ ಸುತನ ಪವಿತ್ರ ಮೂರೇ ಇರೋದು, ಅಕಾರ ಉಕಾರ ಮಕಾರ ಸೇರಿದ್ರೆ ಓಂಕಾರ. ಮತ್ತೆ ಎಂಥ ಗಲಾಟೆ ನಮ್ಮದು? ಇನ್ನೊಬ್ಬರ ಧರ್ಮವನ್ನು ದೂಷಣೆ ಮಾಡಬೇಡಿ. ನಮ್ಮ ಧರ್ಮವನ್ನು ನಾವು ಆಚರಣೆ ಮಾಡ್ತಿದ್ದೀವ ಫಸ್ಟ್ ನೋಡಿ. ಸನ್ಯಾಸಿಗಳು ಸನ್ಯಾಸ ಧರ್ಮ ಪಾಲನೆ ಮಾಡಿ, ಗೃಹಸ್ಥರು ಗೃಹಸ್ಥ ಧರ್ಮ ಪಾಲನೆ ಮಾಡಿ, ಹೆಂಡತಿ ಹೆಂಡತಿ ಧರ್ಮ ಮಾಡಲಿ, ವಾಟ್ಸಪ್ ಇಟ್ಕೊಂಡು ಕೂತ್ಕೊಳ್ಳೋದಲ್ಲ, ಗಂಡ ಗಂಡನ ಧರ್ಮ ಪಾಲನೆ ಮಾಡಲಿ, ನಾಟಕ ಹೊಡಿಬೇಡಿ. ಒಬ್ರಿಗೆ ಇವತ್ತು ಬರಬೇಕಾದ್ರೆ ಗುರುಗಳು ನಮ್ಮನ್ನು ನಗಾಡ್ತಿದ್ರು, ಮಾತಾಡಲಿಲ್ಲ. ನಾವು ಹೇಳ್ತೀವಿ ಅವನಲ್ಲಿ ಡ್ಯುಯಾಲಿಟಿ ಇದೆ, ನೇರ ನಾಟಕ ನಟನೆಗೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಮಾನ ಭಯ ಪ್ರಾಣ ಭಯ ನಾಳೆ ಭಯ ಇದ್ದವ ಹೆದರ್ತಾನೆ. ಇವನಿಗೆ ಭಯ ಇರೋದು ಸತ್ಯದ ಭಯ, ಪರಮಾತ್ಮನ ಭಯ. ತಲೆಯೇ ಕೆಡಿಸ್ಕೊಳ್ಳೋದಿಲ್ಲ ಯಾರಿಗೆ, ಬರ್ಕೊಡ್ತೀನಿ ನಾನು. ಪ್ರತಿಯೊಬ್ಬರು ಹಾಗೆ ಬದುಕಿ, ಹೇಳಿ ತರ 100 ದಿನ ಬದುಕೋ ಬದಲು ಹೆಮ್ಮೆಯಿಂದ ಒಂದು ದಿನ ಬದುಕಿ ಅಂತ ಆಮೇಲೆ ಹೇಳಿ. ಬಾಲಗಂಗಾಧರ ತಿಲಕ್ಕಿ ಜೈ ಅಂತ ಹೇಳಿ ಹಾಗಿದ್ದೀವ ನಾವು. ಗಣಪತಿ ಹಬ್ಬ ಮಾಡಿದ್ಯಾಕೆ? ಎಲ್ಲರನ್ನೂ ಸಂಘ ಮಾಡಲಿಕ್ಕೆ, ಗಣಾನಾಂ ಅಧಿಪಃ ಗಣಪತಿ ಅಂತ ಹೇಳಿ ಎಲ್ಲ ಗಣಗಳನ್ನು ಒಟ್ಟು ಮಾಡಲಿಕ್ಕೆ ಅವ ಗಣಪತಿ ಇಟ್ಟ. ನಾವು ಮಾಡುವುದೇನು? ದೇವರ ಹೆಸರಲ್ಲಿ ಧ್ವಜ ಹಾರಿಸಿ, ದಯಮಾಡಿ ಯಾರು ಓಂಕಾರ ಧ್ವಜ ಹಾಕಿದ್ದೀರಿ, ಹಿಂದೂ ಆಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮನುಷ್ಯ ಆಗಿ ಆ ಕೇಸರಿಗೆ ಕೆಟ್ಟು ಮಸಿ ಬೆಳಿಬೇಡಿ, ಅದಾದಮೇಲೆ ನೀಟಾಗಿ ಮಡಚಿ ತೆಗೆದಿಡಿ. ನಾಳೆ ಅದು ಹಸು ತಿಂದು ಅದ್ರ ಮೇಲೆ ಸಗಣಿ, ಮನುಷ್ಯರು ಮೂತ್ರ ಮಾಡಿ, ಕುಡುಕರು ಬಿದ್ದು ಆ ಕೇಸರಿ ಬಣ್ಣಕ್ಕೆ ಅವಮಾನ ಹಾಕ್ಕೊಡುದು. ಕೇಸರಿ ಅಂದರೆ ಅಗ್ನಿ ಅಂತ, ಎಲ್ಲವನ್ನು ಕಳ್ಕೊಂಡವನು ಆ ಕೇಸರಿ ಉಡುದು. ಈಗ ಫ್ಯಾಷನ್ ಶಬರಿಮಲೆಗೆ ಹೊರಡ್ತಾ 3 ಡ್ರೆಸ್, ಅದು ಮೊದಲಿದ್ದು ಕಪ್ಪು ಮಾತ್ರ. ಕಲಿ ಕಲ್ಮಶ ಅಂದರೆ ಕಪ್ಪನ್ನು ಕಳೆಯೋನು ಧರ್ಮಶಾಸ್ತ್ರ, ಧರ್ಮದಿಂದ ಅವ ಕಳಿತಾನೆ ಅಂತ. ನಾವು ರೆಡಿ ಇಲ್ಲ, ಅದು ನಮ್ಮಲ್ಲಿ ಧರ್ಮ ಅವಶ್ಯಕತೆ ಇಲ್ಲ ಯಾರಿಗೂ. ರೂಲ್ ಬೇಡ. ಈಗಿನ ನಿಮ್ಮ ಆಸೆ ಏನು ಗೊತ್ತಾ? ದೇವರು ವೆಂಕಟರಮಣ ಬೇಡ, ಬೇಗ ದುಡ್ಡಾಗಬೇಕು, ಚೆನ್ನಾಗಿರಬೇಕು, ಆರಾಮಾಗಿ ಕೂತ್ಕೊಂಡು ಇವತ್ತು ಬೆಳಿಗ್ಗೆ ಇನ್ವೆಸ್ಟ್ ಮಾಡಿದರೆ ಶೇರ್ಸಲ್ಲಿ ಸಂಜೆ ಸಿಗಬೇಕು ಅಂಥದ್ದೇನಾದ್ರು ಮಂತ್ರ ಇದ್ದರೆ ಹೇಳಿ ಹೇಳಿ. ಆಯ್ತವನು 2018-24 ಜ್ಯೋತಿಷ್ಯರು ಹೇಳ್ತಾರೆ ನಿನಗೆ ಒಳ್ಳೇದಾಗ್ತದೆ ಅಂತ. ಇವನೊಂದು 5,000 ರೂಪಾಯಿ ಕೊಟ್ಟ. ಹಾಂ, ಅವನದು EMI I-20 ಸಾಕು, ಅವನು ಮಾಡ್ಕೊಳ್ತು. ಇವನಿಗೆ ಒಳ್ಳೇದಾಗುತ್ತೋ ಗೊತ್ತಿಲ್ಲ, ಅವನೊಂದು ಕಾರ್ ತಗೊಂಡು ಅಲ್ವಾ. ನಾವೊಂದು ಈಗ ಹುಂಡಿ ಇಟ್ಟರೆ ಭಾರಿ ದುಡ್ಡು. ಈಗ ಅಯ್ಯೋ ಮೂಕಾಂಬಿಕೆಯಲ್ಲಿ ಸ್ವರ್ಣಮಯವಾಗಿದ್ದಾಳೆ ಅಂತ, ಮತ್ತೆ ಸಂಜೆ ನಾವು ಮೂಕಾಂಬಿಕೆ ಆಗ್ಬೋದು ಅಲ್ವಾ. ಮನುಷ್ಯರನ್ನ ಜಡ್ಜ್ ಮಾಡಬೇಕಾದ್ರೆ ಬರೀ ಒಂದು ಮುಖ ನೋಡ್ತೀರಿ, ಎರಡನೇ ಮುಖನೂ ನೋಡಿ. ಪ್ರತಿಯೊಬ್ಬರಿಗೂ ಎರಡು ಮನಸ್ಸು ಉಂಟು, ಹೊರ ಮನಸ್ಸು ಒಳ ಮನಸ್ಸು. ಹೊರ ಮನಸ್ಸು ಅವಿವೇಕವೇ ಹೇಳ್ಕೊಡೋದು, ಯಾಕೆ ಹೊರಗಿಂದ ರೆಡಿಯಾಗಿತ್ತು. ಒಳ ಮನಸ್ಸು ಅಂತರ್ಯಾಮಿ, ನೆಟ್ಟೆ ಕರ್ಕೊಂಡು ಹೋಗ್ತದೆ. ಅದಕ್ಕೆ ಹೇಳೋದು ನಿನ್ನ ಗುರು ನಿನ್ನ ನಾಲೆಡ್ಜ್ ನಾನಲ್ಲ, ನಿನ್ನ ಶತ್ರು ನಿನ್ನ ಮನಸ್ಸು.
ಅಲ್ವಾ? ಫ್ರೆಂಡ್ಸನ್ನು ಇಷ್ಟಪಡೋವನಿಗೆ ಮಚ್ಚ ನೀವು ಪಾರ್ಟಿಗೆ ಒಟ್ಟಿಗಿರೋಣ ಮರಯ್ಯ ಅಂತ, ಸಾಲ ಆದಾಗ ಎಲ್ಲೋ ಸಾಯ್ತು ಸತ್ತೋಗ್ತೀರಂತ ನೀವೆಲ್ಲ. ಒಬ್ಬ ಹೋಗಿದ್ದಾನಂತ ಸಾಲ ಆದಾಗ ರೋಡಿಗೆ ಬಿದ್ದಾಗ, ಅಷ್ಟು ಹುಡುಗರಿಗೆ ತಂದೆ ಇಲ್ಲ ಅವನು ನಿಂತ. ನಾವು ಅದಕ್ಕೆ ನಮಸ್ಕಾರ ಸುಭಾಷಿ. ಅವನು ಹೊರಗಿನ ಪ್ರಪಂಚಕ್ಕೆ ಏನೋ ಗೊತ್ತಿಲ್ಲ, ಅಷ್ಟು ಹುಡುಗರಿಗೂ ತಂದೆ ಆಗಿ ತಾಯಿಯಾಗೆ ಕೂತ್ಕೊಳ್ತಾನೆ. ನಾವು ಗಮನಿಸಿ ಬಂದಿದ್ದು ಈ ಊರಿಗೆ ಇದೇ ಕಾರಣಕ್ಕೆ. ಇದನ್ನೇ ಶೆಟ್ಟರಿಗೆ ನಾವು ಹೇಳಿ, ಇಲ್ಲಿ ದತ್ತಾಶ್ರಮ, ದತ್ತ ಅಂದರೆ ತನ್ನನ್ನೇ ತಾನು ದಾನ ಕೊಡೋವನು. ಅವನು ಕೊಡ್ತಿದ್ದಾನಲ್ಲ, ಅವನು ಮೂರು ಮಕ್ಕಳಿಗೆ ಏನೂ ಕೂಡ ಇಟ್ಕೊಂಡಿಲ್ಲ. ಅವನಿರೋದು ಇನ್ನೂ ಸಣ್ಣ ಮನೆಯಲ್ಲಿ, ಇಷ್ಟು ಕೊಟ್ಟಿಲ್ಲ ಅವನಿಗೆ ಎರಡು ಬಿಲ್ಡಿಂಗ್ ಆಗ್ತಿತ್ತಿಲ್ಲ. ಹಾಂ, ನಾವು ಕೇಳಿ ನಿನಗೇನು ಆಸೆ ಅಂತ, ಅಮ್ಮನವರನ್ನು ಚಿನ್ನದಲ್ಲಿಟ್ಟು ನೋಡಬೇಕು ನೋಡಿ ಅಲ್ವಾ. ನಾವು ಯಾವತ್ತಾರು ನಮ್ಮ ತಂದೆ ತಾಯಿನ ಚಿನ್ನದಲ್ಲಿಟ್ಟು ನೋಡಬೇಕ? ಚಿನ್ನ ಸಾಯಲಿ, ಸ್ಟೀಲಲ್ಲೂ ಇಟ್ಟು ನೋಡಲಿಲ್ಲ. ಏ ತೊಳೆಯ ತಟ್ಟೆ. ಮದುವೆ ಆಗಿ ಚೆನ್ನಾಗಿರೋ ಹೆಂಡತಿ ಬಂದರೆ ಅಂತ ಅವನನ್ನು ಕೇಳುವುದೇ ಬೇಡ. ಮತ್ತೆ ಅವನು ಅವಳು ಉಪಾಸನೆಯಲ್ಲೇ ಇರ್ತಾನೆ. ಅಂಟು ನಂಟು ಗಂಟು ಅಂತ ಅಂಟೆ. ಮತ್ತೆ ನೀವು ಬ್ಯಾಲೆನ್ಸಿಂಗ್ ಮಾಡ್ತಿರೋದು, ಹೆದರಿ ಬದುಕ್ತಾ ಇರೋದು, ಇನ್ನೊಬ್ಬರು ನನ್ನ ಬಗ್ಗೆ ಏನು ಅನ್ಕೊಳ್ತಾರೆ ಅದಕ್ಕೆ ಬಟ್ಟೆ ಹಾಕೋದು, ಜನ ನನ್ನನ್ನು ನೋಡಲಿ ಅವನು ಸ್ಪೈಕ್ ಮಾಡಿ ಆಯ್ತು. ಹಿಂದೆ ಹೀಗೆ ಮಾಡಿದರೆ ಒಂದು 10 ವರ್ಷದ ಹಿಂದೆ ಹಂದಿ ಮುಳ್ಳು ಅಂತಿದ್ರು, ಈಗ ಅದು ಸ್ಟೈಲ್ ಆಗಿ ಆಯ್ತು. ಕಟಿಂಗ್ ಶಾಪ್ ಅವನಿಗೆ ಸುಲಭ, ಹೇಗೆ ಹೆರಿದ್ರು ಜನ ಹೋಗ್ತಾರೆ. ಮೊನ್ನೆ ದಿನ ಅದು ಒಂದು ಸ್ಟೈಲ್, ಮತ್ತೆ ಇನ್ನೊಬ್ಬ ಕಲರ್ ಹೊಡೆದಾಯ್ತು. ಇದು ನಾನು ಬೀಲ್ ಇರ್ತಾಗಿತ್ತು, ನಾವೇನೋ ಜ್ಞಾಪಕ ಮಾಡ್ಕೊಳ್ತಿದ್ದ. ಅವನು ಹಿಂದಿ, ಅವನು ಹಿಂದಿ ಬೇರೆ ಬರೋದಿಲ್ಲ, ತಲೆ ಕೂದಲು ಕಟ್ ಮಾಡಿದೆ, ಇಷ್ಟ ಆಗಿತ್ತು. ಹಾಂ, ಇನ್ನೇನು ಮಾಡೋದು, ಸ್ವಲ್ಪ ಬಾಕಿ ಇಟ್ಟಾಕ. ಬೆಳಗ್ಗೆ ಹೋದರೆ ಬೋಳ್ಮಂಡೆ ಮಿರಿಂಡ ಅಂತಾರೆ. ಏನಾರು ಮಾಡಿ ಒಂದು ಪೇಂಟ್ ಹೊಡೆದು ಹೋಯ್ತು. ಎರಡೇ ದಿನ ಜೂನಿಯರ್ಸ್ ಎಲ್ಲ ಸ್ಟೈಲ್ ಶುರು ಮಾಡಿ ಆಯ್ತು. ಅದನ್ನು ಜನ ಮರಳು, ಜಾತ್ರೆ ಮರಳು. ಅನ್ನ ಭಯಕ್ಕೆ ದುಡಿರಿ, ಪ್ರಾಣ ಭಯಕ್ಕೆ ರಾಮನಾಮ ಹೇಳಿ, ಎಲ್ಲರೂ ಒಟ್ಟಾಗಿ ಸೇರಿ ಜಗತ್ತನ್ನು ಸರಿ ಮಾಡಿ. ಇದು ಈಗ ಇಷ್ಟು ದಿನ ನಮ್ಮ ಆಯುಷ್ ಹಾಳು ಮಾಡಿ ಆಯಿತು. ಗಣಪತಿ ಹಬ್ಬದ ಹೆಸರಲ್ಲಿ ನಿಲ್ವ ಪಾರ್ಟಿನ ನಿಲ್ಲಿಸಿ, ಹಿಂದೂ ಅಂತಾದರೆ ಇಲ್ಲ ಕೇಸರಿ ಶಾಲು ತೆಗೆದು ಬದಿಗಿಡಿ, ರಿಟೈರ್ಮೆಂಟ್ ಕೊಡ್ತಾ ಇದ್ದೀನಿ. ಆ ದುಡ್ಡಲ್ಲಿ ಬಡವರನ್ನು ಓದಿಸಿ, ನಿಮ್ಮ ಬೀದಿಲಿ ಹುಷಾರಿಲ್ಲದವರಿಗೆ ಆಪರೇಷನ್ ಮಾಡಿ. ಅವತ್ತು ನೀನು ಹಿಂದೂ, ಅವತ್ತು ನೀನು ಬಂದು ಇಲ್ಲ, ಅವತ್ತು ನೀನು ಒಂದು ಇಲ್ಲ, ಅದಕ್ಕೆಲ್ಲ ರಿಟೈರ್ಮೆಂಟ್. ಐ ಆಮ್ ನಾಟ್ ಮುಸ್ಲಿಂ, ಐ ಆಮ್ ನಾಟ್ ಕ್ರಿಶ್ಚಿಯನ್, ಐ ಆಮ್ ನಾಟ್ ಹಿಂದೂ. ಯಾಕೆ ಹಿಂಸೆ ಮಾಡೋವನು ಮೂರು ಧರ್ಮದಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಹಿಂಸಾ ಪರಮೋ ಧರ್ಮ ಅಂತ ಮೂರು ಶಾಸ್ತ್ರ ಹೇಳಿ. ಇನ್ನೊಬ್ಬರನ್ನು ಪ್ರೀತಿಸು ಧರ್ಮ, ನೀವು ನಿಮ್ಮ ನಾನು ಎಲ್ಲರನ್ನು ಪ್ರೀತಿಸಿದ್ರೆ ಜಗತ್ತು ನನ್ನನ್ನು ಪ್ರೀತಿಸುತ್ತೆ. ಯಾಕೆ ನನ್ನ ಮಿರರೇ ಜಗತ್ತು, ದರ್ಪಣ ವಿದ್ಯಾಂತಿವಿಧಿ. ಒಬ್ಬರ ಕಣ್ಣಲ್ಲಿ ಅವರ ಭಾವನೆ ಗೊತ್ತಾಗ್ತದೆ. ಈ ಹುಡುಗರಿಗೆ ನನ್ನ ಜೊತೆಗೆ ಹುಟ್ಟೇ ಇಲ್ಲ, ನಾವು ನಿನ್ನೆ ಹೋಗ್ತಾ ಅವರಿಗೆ ನಮಸ್ಕಾರ, ನಾವು ಅಳ್ತಾ ಹೋಯ್ತು. ಈ ರಾಸ್ಕಲ್ಲಿಗೆ ಯಾಕೆ ಇಷ್ಟು ಗೌರವ ಕೊಡ್ತೀರಿ? ಇವನೇನೂ ಅಲ್ಲ, ನಾನು ಯಾವುದರಲ್ಲೂ ಸ್ಪೆಷಲ್ ಇಲ್ಲ, ನೀವು ಭ್ರಮಿಸಿದ್ದಷ್ಟೇ. ಅದನ್ನು ನಾನೇ ಹೇಳ್ತೀನಿ, ಐ ಆಮ್ ನೋ, ಐ ಆಮ್ ದ ಇಂಪ್ಯೂರ್ ಆ್ಯಂಡ್ ಇಂಪರ್ಫೆಕ್ಟ್ ಮೀಡಿಯಾ. ನಾನು ಪ್ಯೂರ್ ಇಲ್ಲದ ಮೀಡಿಯಾ, ಪ್ಯೂರ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವ್ಯಾಕೆ ನನ್ನನ್ನು ಬುದ್ಧ ಅಂತ ಹೇಳಿದ್ವಿ? ವೆನ್ ಐ ಆಮ್ ರಿಯಲೈಸ್ಡ್ ಐ ವಿಲ್ ಅನೌನ್ಸ್ ಐ ಆಮ್ ದ ಬುದ್ಧ. ಯಾವತ್ತು ನನಗೆ ಜ್ಞಾನೋದಯ ಆಗುತ್ತೋ ನಾನೇ ನಿಮಗೆ ಚಾನೆಲ್ ಎದುರುಗಡೆ ಬಂದು ಹೇಳ್ತೀನಿ, ಇವತ್ತು ಜ್ಞಾನೋದಯ ಆಗಿದೆ, ಎಲ್ಲ ಬಿಸಾಕಿದೆ. ಜ್ಞಾನೋದಯ ಆದರೆ ಹಾಗೆ ಕೂತ್ಕೊಳ್ತಾರೆ, ಭಸ್ಮ ಹಚ್ಚಿ ಕೌಪಿನ ಮಾತ್ರ. ಒಳಗಿರಬಾರ್ದು ಅಹಂ, ನಾನು ಎಲ್ಲ ಬಿಸಾಕಿದ್ದೀನಿ, ಅದು ದೊಡ್ಡ ದೋಷ ಅಲ್ವಾ? ಜ್ಞಾನಾಭಾಸ ಅನ್ನೋದದೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಕುಂದಾಪುರ ಬದಲಾಗಲಿ. ಇಷ್ಟೋ ತನಕ ನಾನು ಹೇಳಿದ್ದೇನಾದ್ರೂ ನೋವಾದರೆ ಸ್ವಲ್ಪ ಕ್ಷಮಿಸಿ. ನಾವೆಲ್ಲ ಒಂದಾಗಿ, ಆಶ್ರಮ ಅಂದರೆ ಧರ್ಮವನ್ನು ಇಟ್ಕೊಂಡು ಆಳೋದು, ಡೊನೇಷನ್ ಮಾಡಲಿಕ್ಕಿರೋ ಬಿಸ್ನೆಸ್ ಅಲ್ಲ ಅನ್ನೋದು ಈ ಆಶ್ರಮದಿಂದ ಪ್ರಪಂಚಕ್ಕೆ ಪ್ರೂವ್ ಆಗಲಿ. ಎಲ್ಲರೂ ಸೇರಿ ದತ್ತನಿಗೆ ಎರಡು ಹೂ ಇಟ್ಟು, ದತ್ತನ ಸ್ವರೂಪದಲ್ಲಿ ಬಡವರಲ್ಲಿ, ಊಟಕ್ಕಿಲ್ದವರಲ್ಲಿ, ಮದುವೆಗಿಲ್ದವರಿಗೆ, ಅವರಲ್ಲಿ ದತ್ತನ್ನು ನೋಡ್ತಾ ಈ ಯಜ್ಞವನ್ನು ಇವತ್ತಿಂದ ಚಾಲನೆ ಮಾಡೋಣ. ಬರೀ ನಮ್ಮ ಯಜ್ಞ ಸೌದೆ ಹಾಕಿ ತುಪ್ಪದಲ್ಲಿ ಇರೋ ಸ್ವಾಹಕ್ಕೆ ಇಡೋದು ಬೇಡ. ನಮ್ಮನ್ನೇ, ನಮ್ಮ ಪ್ರಾಣವನ್ನೇ, ಪಾನಾಪಾನವನ್ನೇ ಸ್ವಾಹ ಮಾಡಿ ಒಳಗೂ ಹೊರಗೂ ಯಜ್ಞ ಮಾಡಿ ಪ್ರಪಂಚವನ್ನು ಶುದ್ಧ ಮಾಡೋಣ. ಮನುವಿನ ಹಡಗು ಆದ ಭಾರತ ಇದು, ಈ ಭಾರತದ ಋಣ ತೀರಿಸೋಣ ಅಲ್ವಾ? ಗಂಗೆ ಹರಿಯೋ ದೇಶ ಇದೊಂದೇ, ನೀವು ಹೇಳೋ ಪೈಗಂಬರು ಜೀಸಸ್ ಎಲ್ಲ ಬಂದು ಹೋದ ದೇಶ ಇದೊಂದೇ. ಯಾಕೆ? ಇದೇ ಎಲ್ಲ ಜ್ಞಾನಕ್ಕೆ ಸೆಂಟ್ರ್. ಆ ಕೀರ್ತಿನ ಹಾಗೆ ಉಳಿಸೋಣ. ದಯೆ, ಲಜ್ಜೆ, ಭಯ, ಭಕ್ತಿ ಐದನ್ನೂ ಹೆಣ್ಣು ತಗೊಂಡು ಅವಳು ಮುತ್ತೈದೆ ಆಗಿ, ಮುತ್ತೈದು ಮುತ್ತೈದೆ ಅಂತ ತಾಳಿ ಇಟ್ಟರೆ ಮುತ್ತೈದೆ. ಸೀರಿಯಲಲ್ಲೂ ಹಾಕ್ತೀವಿ ತಾಳಿ.
ಅಲ್ವಾ? ಸನ್ಯಾಸಿಗಳಾದವರು ಊಟಕ್ಕೆ ಬಟ್ಟೆಗಿಟ್ಟು ಉಳಿದದ್ದೆಲ್ಲ ಸೊಸೈಟಿಗೆ ಅಂತ ಹೇಳಿ ಅವರು ಪಾಲನೆ ಮಾಡಲಿ. ಆಫೀಸರ್ಸ್ ಆದವರು ಯಾರೋ ಹಾಳಾಗಲಿ, ನನ್ನ ಮಕ್ಕಳು ಮನೆ ಹಾಳಾಗಬಾರ್ದು, ನಾನು ಧರ್ಮ ತಪ್ಪಬಾರ್ದು, ಇವತ್ತಿಂದ ಅವರು ಬದಲಾಗಲಿ. ಅವಾಗ ಪರಿವರ್ತನಾ ಯುಗ ಹೋಗಿ ಬರುತ್ತೆ, ಕಲಿಯುಗ ಹೋಗಿ ಸತ್ಯಯುಗ ಶುರುವಾಗುತ್ತೆ. ಮಾಧ್ಯಮದವರು ಏನನ್ನೇ ಕೊಡಬೇಕಾದರೂ ಸತ್ಯವನ್ನು ಒಪ್ಪಿ ನೋಡಿ ಕೊಡಲಿ, ಆದ್ದರಿಂದ ಅವರ ಧರ್ಮ ಪಾಲನೆ ಆಗುತ್ತೆ. ರಾಜಕೀಯದವರು ಜನರಿಗೆ ಆಶ್ವಾಸನೆ ಕೊಟ್ಟರೆ ಪ್ರಾಣ ಹೋದರೂ ತೊಂದರೆ ಇಲ್ಲ, ಪಕ್ಷ ಬಿಟ್ಟರೂ ತೊಂದರೆ ಇಲ್ಲ. ಆಶ್ವಾಸನೆಯನ್ನು ಅಟ್ಲೀಸ್ಟ್ 5% ಆರು ಪೂರ್ತಿ ಮಾಡಿ, ಅವಾಗ ದುಡ್ಡಿಲ್ಲದೆ ರಾಜಕೀಯ ಶುರುವಾಗುತ್ತೆ. ರಾಮ ಆಳಿದ್ದು ಧರ್ಮದ ರಾಜಕೀಯ, ದುಡ್ಡಿಂದ ಅಲ್ಲ. ಹಾಗಾಗಿ ಟೆಂಪ್ರವರಿ ಸರ್ಕಾರ, ಧರ್ಮದಿಂದ ಆಳಿದರೆ ಪರ್ಮನೆಂಟ್ ಸರ್ಕಾರ. ಆಗ ಇದಿಷ್ಟು ಹೇಳ್ತಾ, ಯಾರು ಯಾವ ಧರ್ಮವನ್ನು ಏನೂ ಗೊತ್ತಿಲ್ಲದೆ ದೂಷಣೆ ಮಾಡಬೇಡಿ, ಮಹಾಪಾಪ ಅದು. ನಿಮ್ಮ ಬಗ್ಗೆ ಯಾರು ಹೇಳಿದರೆ ನೋವಾಗುತ್ತಲ್ಲ, ನಿಮ್ಮ ಹೆಂಡತಿ ಮಕ್ಕಳ ಬಗ್ಗೆ ಹೇಳಿದರೆ ನೋವಾಗುತ್ತಲ್ಲ, ಇನ್ನೊಬ್ಬರ ಮನಸ್ಸಿಗೂ ಹಾಗೆ ನೋವಾಗುತ್ತೆ. ಇಷ್ಟು ಅರ್ಥ ಆದರೆ ಅಹಿಂಸೆ ಶುರುವಾಯಿತು. ಕೆಡುಕರ ಹುಡುಕುತನ ಹೊರಟೆ, ನನ್ನಯ ಮನವ ನಾನೋಡೆ, ನನಗಿಂತ ಕೆಡುಕರು ಬೇರೆ ಯಾರಿಲ್ಲ ಕಬೀರ. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಮಾತಿಂದ ಆಂಗಿಕದಿಂದ ಏನಾದ್ರು ನೋವಾಗಿದ್ದರೆ ಕ್ಷಮಿಸಿ, ಎಲ್ಲ ಒಂದಾಗಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನಲ್ಲಿ ಎಲ್ಲ ಒಂದಾಗಿ ಮನುಷ್ಯರಾಗಿ ಭಾರತೀಯರಾಗಿ ದೇಶ ದೃಢ ತೀರಿಸೋಣ, ಎಲ್ಲರನ್ನೂ ಪ್ರೀತಿಸೋಣ. ಬದುಕುದು ಮೂರೇ ದಿನ, ದ್ವೇಷ ಮಾಡಿ ಏನೂ ಸಾಧನೆ ಮಾಡಲಿಕ್ಕಿಲ್ಲ, ದ್ವೇಷದಿಂದ ಏನೂ ಸಿಗುವುದಿಲ್ಲ. ಸಾಯಿತ ಕೆಟ್ಟ ಜ್ಞಾಪಕ ಇಟ್ಕೊಂಡು ಸಾಯೋದು ಬೇಡ, ಒಳ್ಳೆ ಜ್ಞಾಪಕ ಇಟ್ಕೊಂಡು ಸಾಯೋಣ. ಇಷ್ಟು ಹೇಳ್ತಾ ಮತ್ತೆ ಒಳ್ಳೆತನದಿಂದ ಪ್ರಪಂಚದಲ್ಲಿ ಶತ್ರು ಚಿರಂಜೀವಿಯಾಗೋಣ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಾರಾಯಣ.